ತ್ರಿಕೋನ ಪ್ರೇಮಕತೆಯ ಕಾರಣಕ್ಕೆ ಬೆಳಗಾವಿಯ ನಾವಗೆ ಮತ್ತು ಬಾದರವಾಡಿ ಗ್ರಾಮಗಳ ನಡುವೆ ದ್ವೇಷದ ಕಿಡಿ ಹೊತ್ಕೊಂಡಿತ್ತು. ಸೇಡು ತೀರಿಸಿಕೊಳ್ಳೋಕೆ ಗ್ರಾಮಕ್ಕೆ ನುಗ್ಗಿದಂತಹ ಬಾದರವಾಡಿಯ ಯುವಕರು ನಾವಗೆ ಗ್ರಾಮನ ರಣರಂಗ ಮಾಡಿಬಿಟ್ಟಿದ್ರು. ಈಗ ಈ ದಾಳಿಯ ಹಿಂದೆ ಸಲಾರ್ ಸ್ಟೈಲ್ನ ಸ್ಕೆಚ್ ಇದ್ದಿದ್ದು ಬಯಲಾಗಿದೆ. ಇದು ಕೆಲ ದಿನಗಳ ಹಿಂದಷ್ಟೇ ರಿಲೀಸ್ ಆದ ಸಲಾರ್ ಸಿನಿಮಾ ದೃಶ್ಯ. ಸೀಸ್ ಫೈರ್ ಸಮಯದಲ್ಲಿ ಬೇರೆ ಬೇರೆ ದೇಶದ ಆರ್ಮಿಗಳನ್ನ ನಾಯಕರು ತಮ್ಮ ಪರವಾಗಿ ಯುದ್ಧ ಮಾಡಲು ಕರೆಸಿಕೊಳ್ಳೋ ದೃಶ್ಯ. ಸೇಮ್ ಇದೇ ತರ ಬೆಳಗಾವಿಯಲ್ಲೂ ನಡೆದಿದೆ. ಆದ್ರೆ ಇಲ್ಲಿ ಬಂದಿದ್ದು ಮಾತ್ರ ರೌಡಿ ಶೀಟರ್ಸ್. ಸಿನಿಮಾದಲ್ಲಿ ಪಟ್ಟಕ್ಕಾಗಿ ಫೈಟ್ ಮಾಡೋಕೆ ಬಂದ್ರೆ, ಆದ್ರೆ ಇಲ್ಲಿ ತ್ರಿಕೋನ ಪ್ರೇಮ ಕಥೆಯ ಗಲಾಟೆಗೆ ಸೇಡು ತೀರಿಸಿಕೊಳ್ಳಲು ರೌಡಿ ಶೀಟರ್ಸ್ ಎಂಟ್ರಿ ಕೊಟ್ಟಿದ್ರು. ಏನಿದು ಘಟನೆ ಬನ್ನಿ ಹೇಳ್ತೀವಿ. ಬೆಳಗಾವಿ ಜಿಲ್ಲೆಯಲ್ಲಿ ನಾವಗೆ ಒಂದೂರು, ಬಾದರವಾಡಿ ಮತ್ತೊಂದೂರು. ನಾವಗೆ ಹುಡುಗ ಮತ್ತು ಬಾದರವಾಡಿ ಹುಡುಗಿ ಮಧ್ಯೆ ಪ್ರೇಮಾಂಕುರವಾಗಿತ್ತು. ಡಿಸೆಂಬರ್ 31ಕ್ಕೆ ತ್ರಿಕೋನ ಪ್ರೇಮಕ್ಕೆ ಎರಡು ಗ್ರಾಮಗಳ ಯುವಕರ ಮಧ್ಯೆ ಗಲಾಟೆ ನಡೆದಿತ್ತು. ಗಲಾಟೆಯಲ್ಲಿ ಬಾದರವಾಡಿ ಗ್ರಾಮದ ಪಾರ್ಶ್ವನಾಥ ಪಾಟೀಲ್ ಭರಮನಿ ನಾಯಕಿಗೆ ನಾವಗೆ ಗ್ರಾಮದ ಹಿರಿಯರು ಥಳಿಸಿದ್ರು. ಇದರಿಂದ ಸಿಟ್ಟಿಗೆದ್ದ ಯುವಕರು ಸಲಾರ್ ಸಿನಿಮಾ ಸ್ಟೈಲ್ನಲ್ಲಿ ಸೇಡು ತೀರಿಸಿಕೊಳ್ಳಲು ಸ್ಕೆಚ್ ಹಾಕಿದ್ರು. ಅದರಂತೆ ಜನವರಿ 1ರಂದು ನಾವಗೆ ಗ್ರಾಮಕ್ಕೆ ನುಗ್ಗಿದ್ದ ಬಾದರವಾಡಿ ಯುವಕರ ಗ್ಯಾಂಗ್ ಹೊರಗಿನಿಂದ ರೌಡಿ ಶೀಟರ್ ಸುನಿಲ್ ಗ್ಯಾಂಗ್ ಕರೆಸಿಕೊಂಡಿದ್ರು. ಬಳಿಕ ಬಂದೂಕು ತಲ್ವಾರ್ನೊಂದಿಗೆ ಮನೆಗಳಿಗೆ ನುಗ್ಗಿ ಅಟ್ಟಹಾಸ ಮೆರೆದಿದ್ರು. ಸದ್ಯ ಪ್ರಕರಣ ಸಂಬಂಧ ರೌಡಿ ಶೀಟರ್ ಸೇರಿ 9 ಜನ ಆರೋಪಿಗಳನ್ನ ಬಂಧಿಸಲಾಗಿದ್ದು, ಬೆಳಗಾವಿ ಗ್ರಾಮೀಣ ಪೊಲೀಸರ ತನಿಖೆಯಲ್ಲಿ ಸಲಾರ್ ಸಿನಿಮಾ ಸ್ಟೈಲ್ನಲ್ಲಿ ಸೇಡಿಗೆ ಪ್ಲಾನ್ ಮಾಡಿದ್ದ ಅಸಲಿ ಸತ್ಯ ಹೊರಬಿದ್ದಿದೆ. ಅದೇನೇ ಇರಲಿ, ಸೇಡು ತೀರಿಸಿಕೊಳ್ಳೋಕೆ ಹೋಗಿ ಗ್ರಾಮ ಗ್ರಾಮಗಳ ನಡುವೆ ದ್ವೇಷದ ಬೀಜ ಬಿತ್ತಿರೋದಂತೂ ಸುಳ್ಳಲ್ಲ. ಶ್ರೀಕಾಂತ್ ಕುಮಕಡ್ಡಿ, ನ್ಯೂಸ್ ಫಸ್ಟ್, ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.